ನಮಸ್ಕಾರ ಉದಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮತಾಂತರ ಮಾಡಲು ಬಂದಿದ್ದ ಫಾಸ್ಟರ್ಗಳಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹಿಂಡಸಘಟ್ಟ ಗ್ರಾಮದಲ್ಲಿ ನಡೆದಿದೆ ಮತಾಂತರ ಮಾಡಲು ಬಂದ ಫಾಸ್ಟರ್ಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹಿಂಡಸಘಟ್ಟದಲ್ಲಿ ನಡೆದಿದೆ ಗ್ರಾಮೀಣ ಪ್ರದೇಶಗಳಲ್ಲಿನ ಜನರನ್ನು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲು ಫಾಸ್ಟರ್ಗಳು ಬಂದಿದ್ದರು ಮಟ್ಟಿ ಕ್ಯಾಂಪ್ನ ಮನೆಯಲ್ಲಿ ವ್ಯಕ್ತಿಯೊಬ್ಬ ಅನಾರೋಗ್ಯದಿಂದ ಬಳಲುತ್ತಿದ್ದ ಇದನ್ನು ದುರುಪಯೋಗಪಡಿಸಿಕೊಂಡ ಫಾಸ್ಟರ್ಗಳು ಅಲ್ಲಿಗೆ ರಾತ್ರಿ ವೇಳೆ ಬಂದು ಮನೆಯಲ್ಲಿನ ಮುಗ್ಧ ಜನರನ್ನು ನಂಬಿಸಿ ಬೋಧನೆ ಮಾಡುತ್ತಿದ್ದರು ಅಲ್ಲದೆ ಯೇಸುವಿನ ಪ್ರಾರ್ಥನೆ ಮಾಡಿದರೆ ಗುಣಮುಖರಾಗುತ್ತಾರೆ ಎಂದು ಮನೆಯಲ್ಲಿನ ಜನರನ್ನು ಓಲೈಸುತ್ತಿದ್ದರು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಗ್ರಾಮಸ್ಥರ ಸ್ಥಳಕ್ಕೆ ಬಂದು ಫಾಸ್ಟರ್ಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ತಕ್ಷಣ ಮಲೇಬೆನ್ನೂರು ಠಾಣಾ ಪೊಲೀಸರನ್ನು ಕರೆಯಿಸಿ ಅವರನ್ನು ಬಂಧಿಸಿದ್ದಾರೆ ಹೀಗೆ ದಾವಣಗೆರೆ ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಫಾಸ್ಟರ್ಗಳು ಬಂದು ಹಳ್ಳಿ ಜನರನ್ನು ಹಾಗೂ ಮುಗ್ಧ ಜನರ ಭಾವನೆಯನ್ನು ಬಳಸಿಕೊಂಡು ಅವರನ್ನು ಮತಾಂತರ ಮಾಡುತ್ತಿದ್ದಾರೆ ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ